ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡೀಪ್ ಸ್ಟಿಲೈಟ್. ಹಿಂದೂ ಸಂಪ್ರದಾಯದಲ್ಲಿ ವೀಳ್ಯದೆಲೆಗೆ ಬಹಳ ಮಹತ್ತರವಾದ ಸ್ಥಾನವಿದೆ. ಪೂಜೆ ಪುರಸ್ಕಾರ ಆಗಲಿ, ಮದುವೆ ಮನೆಯಾಗಲಿ, ಯಾವುದೇ ಶಾಸ್ತ್ರ ಇರಲಿ, ವೀಳ್ಯದೆಲೆ ಇಲ್ಲದೆ ಯಾವ ಶಾಸ್ತ್ರಗಳು ಪೂಜೆ ಪುರಸ್ಕಾರಗಳು ಕೂಡ ನಡೆಯೋದೇ ಇಲ್ಲ. ಹೆಲ್ತ್ಗೂ ಕೂಡ ಬಹಳ ಒಳ್ಳೆಯದು ಈ ವೀಳ್ಯದೆಲೆ. ಮದುವೆ ಮನೆಗಳಲ್ಲೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿದ ನಂತರ ವೀಳ್ಯದೆಲೆ ತಾಂಬೂಲವಾಗಿ ಕೊಡೋದು, ಅದಕ್ಕೋಸ್ಕರ ತುಂಬ ಜೀರ್ಣಶಕ್ತಿಗೂ ಕೂಡ ಒಳ್ಳೆಯದು, ಡಯಾಬಿಟಿಸ್ಗೊಳ್ಳೆದು, ಕೊಲೆಸ್ಟ್ರಾಲ್ಗೊಳ್ಳೆದು, ಆ್ಯಂಟಿ ಕ್ಯಾನ್ಸರ್ ಏಜೆಂಟ್ ಅಂತ ಕೂಡ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಒಂದು ವೀಳ್ಯದೆಲೆ ಗಿಡವನ್ನು ನೆಟ್ಟರೆ ಲಕ್ಷ್ಮೀ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ಹೇಳೋ ಒಂದು ಮಾತು ಕೂಡ ಇದೆ. ಈ ವೀಳ್ಯದೆಲೆ ಅಂಗೈ ಶೇಪಲ್ಲಿ ಇರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅಂಗೈ ನೋಡಿಕೊಂಡು ಹೇಗೆ ಕರಾಗ್ರೆ ವಸತಿ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸಿತೆ ಗೌರಿ ಅಂತ ಹೇಳೋ ಹಾಗೆಯೇ ಈ ವೀಳ್ಯದೆಲೆಯಲ್ಲೂ ಕೂಡ ಲಕ್ಷ್ಮೀ ನೆಲೆಸಿರ್ತಾಳೆ ಅಂತ ಅದನ್ನು ನಾವು ಪೂಜೆ ಪುರಸ್ಕಾರಗಳಲ್ಲಿ ಯೂಸ್ ಮಾಡೇ ಮಾಡ್ತೀವಿ. ಯಾವುದೇ ನರ್ಸರಿಯಿಂದ ನೀವು ಒಂದು 20 ರೂಪಾಯಿ ಕೊಟ್ಟರೆ ಈ ವೀಳ್ಯದೆಲೆ ಗಿಡ ಖಂಡಿತ ಸಿಗುತ್ತೆ. ಅದನ್ನು ನೀವು ಮನೆಯಲ್ಲೇ ಸುಲಭವಾಗಿ ಬೆಳೆಸ್ಕೊಳ್ಬಹುದು. ಮನೆಗೆ ಯಾರು ಬಂದರೆ ಅರಶಿನ ಕುಂಕುಮ ಕೊಡೋಕ್ಕೂ ವೀಳ್ಯದೆಲೆ ಬೇಕಾಗಿರುತ್ತೆ. ಪಾಟಲ್ಲಿ ನೀವು ಎರೆಹುಳು ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಉಪಯೋಗಿಸಿ ಬೆಳೆಸಬೇಕಾಗುತ್ತೆ. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಕೂಡ ಇದಕ್ಕೆ ಬಳಸಬಾರ್ದು. ಯಾಕಂದರೆ ನಾವು ಇದನ್ನು ತಿನ್ನೋದ್ರಿಂದ ಆ ಕೆಮಿಕಲ್ಸ್ ಕೂಡ ನಮ್ಮ ಹೊಟ್ಟೆಗೆ ಹೋಗ್ಬೋದು. ಹಾಗೂ ಸ್ವಲ್ಪ ಇದಕ್ಕೆ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡಬೇಕಾಗುತ್ತೆ. ತುಂಬ ಬಿಸಿಲಿಲ್ಲದೆ ಇರೋ ಜಾಗದಲ್ಲಿ ಇದು ಬರೋದಿಲ್ಲ. ಬಾಲ್ಕನಿನಲ್ಲಿ ಇಡೋದಾದರೆ ಸ್ವಲ್ಪ ಬಿಸಿಲಿರೋ ಜಾಗದಲ್ಲಿ ಇಡಿ, ಆವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೂ ಹುಳು ಹುಪ್ಪಟೆಗಳು ಏನೂ ಬರೋದಿಲ್ಲ. ಬಿಸಿಲು ಬೀಳೋ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಗ್ರೀನಾಗಿ ಬಿಡುತ್ತೆ. ಇದು ಹೋಗ್ತಾ ಹೋಗ್ತಾ ಕೌಲೊಡಿಯುತ್ತೆ, ಆವಾಗ ತುಂಬಾ ಚೆನ್ನಾಗಿ ಹಬ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಇಲ್ಲಿ ಕೆಳಗಡೆ ಒಂದು ಇನ್ನೊಂದು ಕೌಲು ಹೊಡೆದಿದೆ, ಅದಕ್ಕೆ ಚಿಗುರು ಬರ್ತಾ ಇದೆ ಇನ್ನೊಂದು. ಇದು ಕೂಡ ಬಳ್ಳಿ ರೀತಿಯಲ್ಲೇ ಹಬ್ಕೊಂಡು ಹೋಗುತ್ತೆ, ಇದು ಕೂಡ ಎತ್ತರಕ್ಕೆ ಬೆಳೆಯುತ್ತೆ. ಇದಕ್ಕೆ ನಾನು ಇವಾಗ ಒಂದು ಸುತ್ತಲಿ ದಾರವನ್ನು ಕಟ್ಟಿ ಹಬ್ಬೋದಕ್ಕೆ ಬಿಟ್ಟಿದ್ದೀನಿ. ಮೇಲ್ಗಡೆ ಅದು ಚೆನ್ನಾಗಿ ಹಬ್ಕೊಂಡು ಹೋಗಿ ಕೌಲು ಕೂಡ ಹೊಡೆದಿದೆ. ಈ ಥರ ಕೌಲು ಹೊಡ್ಕೊಂಡು ಬೆಳೀತಾ ಇದೆ. ಇದಕ್ಕೆ ನಾನು ಏನೇನು ಬಳಸಿದೆ ಬೆಳೆಸೋದಕ್ಕೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅದು ಹಬ್ಕೊಂಡು ಹೋಗಿದೆ. ಬೆಳೀತಾ ಬೆಳೀತಾ ಮತ್ತೆ ಅದು ಕೌಲು ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ಕೌಲು ಹೊಡ್ಕೊಂಡು ಇನ್ನೂ ಚೆನ್ನಾಗಿ ಸುತ್ತಕೊಂಡು ಹಬ್ಕೊಂಡು ಹೋಗುತ್ತೆ. ವೀಳ್ಯದೆಲೆ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ನಾನು ಎಕ್ಸ್ಟ್ರಾ ಯಾವ ಕೆಮಿಕಲ್ಸು ಯೂಸ್ ಮಾಡಿಲ್ಲ. ಮನೆಯಲ್ಲೇ ಇರೋವಂತಹ, ನಾವು ಬಿಸಾಡುವಂತಹ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾನು ಬಳಸಿದ್ದೀನಿ. ಒಳ್ಳೆ ಗೊಬ್ಬರ ಇದು. ಬಾಳೆಹಣ್ಣಿನ ಸಿಪ್ಪೆಯನ್ನು ಕಟ್ ಮಾಡಿ ನೀವು ಈ ಥರ ಹಾಕೋದ್ರಿಂದ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಷನ್ಗಳು ಸಿಗುತ್ತೆ. ಹಾಗೆಯೇ ನಾವು ಬಿಸಾಕುವಂತಹ ಹುಳಿ ಬಂದಿರುವಂತಹ ಮಜ್ಜಿಗೆಯನ್ನು ಕೂಡ ನೀವು ತೆಳ್ಳಗೆ ಮಾಡಿ 1:1 ರೇಷನಲ್ಲಿ ನೀರನ್ನು ಹಾಕ್ಕೊಂಡು ಬಳಸ್ಬೋದು. ಅದೇ ರೀತಿ ಅಕ್ಕಿ ತೊಳೆದ ನೀರು, ತೊಗರಿಬೇಳೆ ತೊಳೆದ ನೀರು, ಅದನ್ನು ಕೂಡ ಹಾಕೋದ್ರಿಂದ ತಂಪಾಗುತ್ತೆ ಗಿಡ ಹಾಗೂ ತುಂಬ ಚೆನ್ನಾಗಿ ಬಿಡುತ್ತೆ. ಇನ್ನೊಂದು ಮುಖ್ಯವಾದ ಇದಕ್ಕೆ ನ್ಯೂಟ್ರಿಷನ್ ಅಂದರೆ ನಾವು ಎಸೆಯುವಂತಹ ತರಕಾರಿ ಸಿಪ್ಪೆ ಹಾಕೋದ್ರಿಂದ ಕೂಡ ಬಹಳ ಚೆನ್ನಾಗಿ ಇದು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ 3 ಪದಾರ್ಥಗಳನ್ನು ಹಾಕಿ ನಾನು ಎಷ್ಟು ಚೆನ್ನಾಗಿ ವೀಳ್ಯದೆಲೆಯ ಗಿಡವನ್ನು ಬೆಳೆಸಿದ್ದೀನಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಿ. ಒಂದು ಗಿಡವನ್ನು ಇವತ್ತೇ ಮನೆಗೆ ತಂದು ನೆಟ್ಟು ಇದೇ ರೀತಿಯಾಗಿ ನೀವು ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.